ಆಸೆಪಟ್ಟಿದೆಯಲ್ಲ, ಸುಂದರವಾದ ಜಾಗ ಕರ್ಕೊಂಡು ಬಂದಿದ್ವಿ. ಇಲ್ಲಿ ಬಂದ್ಬಿಡ್ತಾ ಬಂದ್ಬಿಡ್ತಾ, ಸುಂದರವಾದ ಜಾಗ ಬಂದ್ಬಿಡ್ತಾ. ಓಕೆ ಓಕೆ ಓಕೆ, ನೀವು ಇಲ್ಲೇ ಇರಿ, ನಾನು ಅವನ ದೂರ ಕರ್ಕೊಂಡು ಹೋಗ್ತೀನಿ. ಒಬ್ಬರೇ ಹೋಗ್ತೀರಾ? ಏನಾದ್ರೂ ಆದ್ರೆ ಕರಿತೀನಿ, ಅವಾಗ ಬನ್ನಿ. ನಿಮ್ಗೆ ಯಾವ್ದು ನಾನು ಕರೀಪ್ಪ, ನಾ ಬರ್ತೀನಿ. ಓಕೆನಾ? ಓಕೆನಾ? ಓಕೆ, ಈ ಕಡೆ ಓ, ಈ ಕಡೆ. ಏನಕ ಬನಕ ಏಕದಂತ ಈ ಜಾಗ ಹೇಗಿದೆ? ಜಾಗನಾ ಚೆನ್ನಾಗಿದೆ. ಅವರೆಲ್ಲ ಎಲ್ಲಿ? ಅವರು ತುಂಬಾ ದೂರ ಇದ್ದಾರೆ. ದೂರ ಇದ್ದಾರಾ? ಒಳ್ಳೇದೇ ಆಯ್ತು, ಒಳ್ಳೇದೇ ಆಯ್ತು. ಏಕೆ? ನಾನೀಗ ಓಡ್ಬಿಡ್ತೀನಿ. ಓಡುಗೋರು ಯಾವತ್ತು ಹೇಳ್ಬಿಟ್ಟು ಹೋಗೋದಿಲ್ಲ. ಯಾಕೆ ಇನ್ನೂ ಕೂತ ಇದ್ಯಾ? ಓಡು. ಓಡ್ಬಿಡ್ಲ? ಓಡ್ಬಿಡ್ಲ? ಓಡೇ ಬಿಡ್ತೀನಿ. ಯಾಕೆ ನಿಂತ್ಬಿಟ್ಟೆ? ನನ್ನೇನು ಹುಚ್ಚ ಅಂತ ತಿಳ್ಕೊಂಡ್ಯಾ ಅಮ್ಮಣ್ಣಿ? ನಾನು ಓಡೋದ್ರೆ ನೀನ್ ಕಿರಿಚ್ಕೊಂಡ್ಬಿಡ್ತೀಯಾ, ಆಮೇಲೆ ನಿಮ್ಮ ಎಮ್ಮದೋತ್ರ ನನ್ನ ಹಿಡ್ಕೊಂಡ್ಬಿಡ್ತಾರೆ, ನನ್ನ ಹಿಡ್ಕೊಂಡೋಗಿ ಆಸ್ಪತ್ರೆ ಜೈಲಿಗೆ ಹಾಕ್ಬಿಡ್ತಾರೆ. ನನ್ಗೇನು ಇದೆಲ್ಲ ಗೊತ್ತಿಲ್ಲ ಅಂತ ತಿಳ್ಕೊಂಡ್ಯಾ? ಅದಕ್ಕೆ ಓಡೋಗಲ್ವಾ? ಹೋಗ್ತೀನಿ. ಮೊದ್ಲು ನಿನ್ನ ಸಾಯಿಸಿ ಆಮೇಲೆ ಹೋಗ್ತೀನಿ. ಯಾಕೆ ಸುಮ್ಮನಾಗ್ಬಿಟ್ಟೆ? ನಿನ್ ಸಾಯಿಸ್ಬಿಟ್ರೆ ಪೊಲೀಸ್ ತೋ ನನ್ನ ಹಿಡ್ಕೊಂಡೋಗಿ ಜೈಲಿಗೆ ಹಾಕ್ಬಿಡ್ತಾರೆ. ಜೈಲ್ಗೆ ಹೋಗೋದನ್ನ ತಪ್ಪಿಸ್ಕೊಳ್ಳೋದಕ್ಕೆ ನಿನಗೆ ಚೆನ್ನಾಗ್ ಗೊತ್ತಿದೆಯಲ್ಲ, ಅದಕ್ಕೆ ತಾನೇ ನೀನ್ ಈ ರೀತಿ ಹುಚ್ಚಂತ ರ್ಯಾಕ್ಟ್ ಮಾಡ್ತಿರೋದು. ಏನಂದೆ? ಏನಂದೆ? ಹೌದು, ನಾನು ಹುಚ್ಚಂತ ರ್ಯಾಕ್ಟ್ ಮಾಡ್ತಾ ಇದ್ದೀನಿ. ನೀನು ಹುಚ್ಚಿತ ರ್ಯಾಕ್ಟ್ ಮಾಡ್ತೀಯಾ? ನಾನೇ ಹೀರೋ, ನೀನೇ ಹೀರೋಯಿನ್, ನೀನೇ ವಿಲನ್, ನಾನೇ ಹೀರೋ. ಗನ್ ತಗೋತೀನಿ, ತಿರುಗಿಸ್ತೀನಿ. ಅಶೋಕ್, ನಿನ್ ನಾಟಕ ಮುಖ್ಯ ಕಾಲ ಬಂದಿದೆ. ನಿನ್ಗೆ ಹುಚ್ಚಿರ್ದಿಲ್ಲ, ನೀನು ಹುಚ್ಚಿತ ರ್ಯಾಕ್ಟ್ ಮಾಡ್ತಿದ್ಯಾ, ಕಾನೂನು ಕಣ್ಣಿಗೆ ಮಣ್ಣೆರಿಸ್ತಿದ್ಯಾ ಅಂತ ನಾನ್ ಸರ್ಟಿಫೈ ಮಾಡಿದ್ರೆ ಆಯ್ತು, ಆಮೇಲೆ ಪೊಲೀಸ್ನವ್ರು ನಿಜ ಏನು ಅಂತ ಬಾಯ್ ಬಿಡಿಸ್ತಾರೆ. ಅಷ್ಟು ಮಾಡಿ ಪುಣ್ಯ ಕಟ್ಕೋ, ಬಾಲ್ಯ ಸ್ನೇಹಿತೆ ಆಗಿದ್ದಕ್ಕೂ ಸಾರ್ಥಕ ಆಗುತ್ತೆ. ಅಂದ್ರೆ ನೀನ್ ಹೊಚ್ಚಲ್ಲ ತಾನೆ? ಒಬ್ಬ ಡಾಕ್ಟರ್ ಆಗಿ ನಿಮ್ಮ ನಾನು ಸಂದೇಹ ಪಟ್ಟಿತು, ಸರಿ ತಾನೆ? ಯು ಆರ್ ಕರೆಕ್ಟ್. ಸೊ ನೀನೊಬ್ಬ ಕೊಲೆಗಾರ? ನೋ, ನಾನ್ ಕೊಲೆಗಾರ ಅಲ್ಲ, ನಾನು ಯಾವ ಕೊಲೆನೂ ಮಾಡಿಲ್ಲ. ಮನೆ ಓನರ್ನ ಕೊಲೆ ಮಾಡಿ ಶಿಕ್ಷೆಯಿಂದ ತಪ್ಪಿಸ್ಕೊಳ್ಳೋದು ತಾನೇ ನೀನ್ ಇಷ್ಟೆಲ್ಲ ನಾಟ್ಕಾಡ್ತಿರೋದು? ಇಲ್ಲ ಅರುಣ, ನನ್ನ ನಂಬು, ನಾನು ಕೊಲೆನೇ ಮಾಡಿಲ್ಲ. ಕೊಲೆಗಾರ ಅನಿಸ್ಕೊಳ್ಳೋ ಪ್ರಸಂಗ ಬಂತು, ನನಗೆ ಹುಚ್ಚೆ ಹಿಡಿದಿಲ್ಲ, ಹುಚ್ಚ ಅನಿಸ್ಕೊಳ್ಳೋ ಪ್ರಮೇಯ ಬಂತು. ಅಂದ್ರೆ ಇದೆಲ್ಲ ನನ್ನ ಆಶಾ ಮೇಲೆ ನನಗಿರೋ ಪ್ರೇಮಕ್ಕೋಸ್ಕರ. ಆಶಾ? ಯಾರಿದು? ಮೊದಲನೇ ನೋಡ್ತಲೆ ನನ್ನ ಹೃದಯದಲ್ಲಿ ಪ್ರೇಮದ ವೀಣೆನ ಮೀಟಿ ಹೃದಯಗೀತೆ ಹಾಡ್ದವಳು, ನನ್ನ ಮನಸ್ಸಿನಲ್ಲಿ ಪ್ರೇಮದ ಕಾರಂಜಿನ ಚಿಮ್ಮಿಸ್ತವಳು. ಪ್ರೇಮದ ಸ್ಪಂದನ, ಸ್ವಾರಸ್ಯ ಎಲ್ಲ ನನ್ನ ಆಶಾನೆ. ನಾನು ಆಶಾ ಒಂದೇ ವಠಾರದಲ್ಲಿದ್ವಿ. ಅವಳು ಸ್ಪೋರ್ಟ್ಸ್ ಗರ್ಲ್, ಓಡೋದ್ರಲ್ಲಿ ಚಾಂಪಿಯನ್. ದಿನ ಮುಂಜಾನೆ ಮುಸುಕ್ನಲ್ಲಿ ಅವಳು ಓಡೋದನ್ನ ನೋಡೋಕೆ ಚೆನ್ನ. ಒಂದು ದಿವಸಕ್ಕೆ ಅದೆಷ್ಟು ಕಿಲೋಮೀಟರ್ಗಳು ಓಡ್ತಿದ್ಲು, ಅವಳಿಗೇನು ಆಯಾಸನೇ ಆಗ್ತಾ ಇರ್ಲಿಲ್ವೋ ಏನು. ಅವಳು ಓಡ್ತಾ ಇದ್ರೆ ಜಿಂಕೆ ಜಿಂಕೆ ಓಡ್ದಾಗಿರೋದು ಅಷ್ಟೇ ಅಲ್ಲ, ನೀರಿಗೆ ಒಳ್ಳೆ ಡಾಲ್ಫಿನ್ ಜಿಗಿದಾಗ ಜಿಗಿತಿದ್ಲು. ನೀನ್ ಹಾಗೆ ಈಜ್ತಾ ಇದ್ಲು ಯಾಕೋ ಏನು, ಅವಳನ್ನ ನನ್ನ ಮನಸ್ಸಿನಲ್ಲೇ ಪ್ರತಿಷ್ಠಾಪನೆ ಮಾಡ್ಕೊಂಡ್ಬಿಟ್ಟೆ. ಅವಳಿಗೆ ನನ್ನ ಪ್ರೀತಿ ತಿಳಿಸ್ಬೇಕು ಅಂತ ನಾನು ಎಷ್ಟು ದಿವಸ ಕಾಯ್ತಿದ್ದೆ ಗೊತ್ತಾ, ಎಷ್ಟು ಪ್ರಯತ್ನ ಪಟ್ಟೆ ಗೊತ್ತಾ. ದೇವ್ರಿ, ಈ ಸಲ ಏಷ್ಯಾಡಕ್ಕೆ ಸೆಲೆಕ್ಟ್ ಆಗೋ ಹಾಗೆ ಮಾಡಿ. ಗೋಲ್ಡ್ ಮೆಡಲ್ ಗೆದ್ದು ನನ್ನ ತಂದೆಗೆ ಹಾಗೂ ನಮ್ಮ ದೇಶಕ್ಕೆ ಕೀರ್ತಿ ತಂದ್ಕೊಡೋ ಭಾಗ್ಯ ಕೊಡಪ್ಪ. ದೇವ್ರಿ, ನಿಮ್ಮ ಭಕ್ತಾದಿಗಳೆಲ್ಲ ನಿಮಗೆ ಸಿಕ್ಕಾಪಟ್ಟೆ ಮನವಿ ಪತ್ರಗಳನ್ನ ಕೊಟ್ಟಿರಬಹುದು, ಅದನ್ನೆಲ್ಲ ಸೈಡ್ಗಿಟ್ಟು ನಿನ್ನ ಪರಮ ಭಕ್ತನಾದ ನನ್ನ ಮನವಿನ ಮೊದಲು ಸ್ಯಾಂಕ್ಷನ್ ಮಾಡಪ್ಪ. ನಾನು ಹುಡುಗಿನ ಮನಸಾರ ಪ್ರೀತಿಸ್ತಾ ಇದ್ದೀನಿ. ಅವಳ ಹೆಸರು ಆಶಾ. ನನ್ನ ಹೃದಯದಲ್ಲಿ ಉಕ್ಕಿ ಬರ್ತಿರೋ ಪ್ರೇಮನ ಅವಳೆದ್ರಿಗೆ ಹೇಳೋಕಾಗದೆ ನಾನು ಒದ್ದಾಡ್ತಾ ಇದ್ದೀನಿ.
ನೀನಾದ್ರೂ ಹೇಳಿ ಉಪಕಾರ ಮಾಡು. ಏನ್ ಹೇಳ್ಬೇಕಪ್ಪ? ನನ್ನ ಆಶಾಗೆ ಐ ಲವ್ ಯು ಅಂತ ಹೇಳ್ಬೇಕು. ಎಲ್ಲಿದ್ದಾಳ ಅವಳು? ಅಷ್ಟೇ ತಾನೇ, ನಾನು ಹೇಳ್ತೀನಿ ಬಿಡು. ಐ ಲವ್ ಯು, ನಾನು ನಾನು ಐ ಲವ್ ಯು ಅಂತ ಹೇಳ್ಬೇಕು. ಅದೇಪ್ಪ, ನಾನೇ ಐ ಲವ್. ಈ ಪುರೋಹಿತರೆ, ನೀವು ಮಂಗಳಾರತಿ ಎತ್ತಕ್ ಲಾಯಕು, ಲವ್ ಮಾಡಕ್ಕಲ್ಲ, ಹೋಗಿ. ಒಳ್ಳೆ ಹುಚ್ಚಾಕನೆಯ ನೀನು? ಹೌದ್ರಿ, ನಾನು ಹುಚ್ಚಾನೆ. ನನ್ನ ಹಾಗೆ ಒಂದ್ಸಲ ನೀವು ಒಂದು ಹುಡುಗಿನ ಲವ್ ಮಾಡಿ ನೋಡಿ, ಆಗ ನಿಮ್ಗೆ ಗೊತ್ತಾಗುತ್ತೆ ನಮ್ಮ ಮನಸ್ಸಲ್ಲಿ ಇರೋದನ್ನ ಅವ್ರು ಹೇಳೋಕೆ ಎಷ್ಟು ಕಷ್ಟ ಆಗುತ್ತೆ ಅಂತ. ನೋಡಿ, ನೀವೇನು ಕಷ್ಟಪಡಬೇಡಿ, ನನಗದೆಲ್ಲ ಅರ್ಥ ಆಗುತ್ತೆ. ಇದೆಲ್ಲ ಅರ್ಥ ಆಗಿದೆಯಾ? ಆದ್ರೂ ಈ ರೀತಿ ಮೌನವಾಗಿದ್ದಿರಲ್ಲ, ಇದು ಸರಿನಾ? ನಿಮ್ಮ ನೋಟ ನೋಡಿ ನಿಮ್ ಭಾವನೆ ತಿಳ್ಕೊಳೋ ಕೆಪಾಸಿಟಿ ನನಗಿದೆ, ಬಟ್ ಅದಕ್ಕೆ ಉತ್ತರ ಕೊಡೋ ಶಕ್ತಿ ನನಗಿಲ್ಲ. ಅಂದ್ರೆ? ನಾನೊಬ್ಬ ಅನಾಥ ಹೆಣ್ಣು, ನಿರ್ಗತಿಕವಾಗಿ ಬಿದ್ದಿದ್ದಂತೆ ನನ್ನನ್ನು ಒಬ್ಬ ಸ್ಪೋರ್ಟ್ಸ್ ಮ್ಯಾನ್ ಎತ್ಕೊಂಡು ಹೋಗಿ ಸಾಕಿ ಬೆಳೆಸಿದ್ದಾರೆ. ನನ್ನನ್ನು ಪ್ರೀತಿ ಉಷಾ, ಶೈನಿ ಅಬ್ರಹಾಂ ತರ ದೊಡ್ಡ ಓಟಗಾತಿ ಮಾಡಿ ಏಷ್ಯಾದ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿಸ್ಬೇಕು ಅಂತ ಬಹಳ ಶ್ರಮ ಪಡ್ತಿದ್ದಾರೆ. ತಮ್ಮ ಜೀವನದಲ್ಲಿ ತಾವು ಸಾಧಿಸೋಕಾಗದೇ ಇರೋಂಥದ್ದನ್ನ ನನ್ನ ಮುಖಾಂತರ ಸಾಧಿಸಿ ಸಂತೋಷ ಪಡಬೇಕು ಅಂತಿದ್ದಾರೆ. ತಾವು ಹಳ್ಳಿಲಿದ್ದು ನನ್ನ ಸಿಟಿಲಿಟ್ಟು ಕೋಚಿಂಗ್ ಕೊಡಿಸ್ತಿದ್ದಾರೆ. ಅದಕ್ಕೂ ನನ್ನ ಲವ್ ಏನ್ ಸಂಬಂಧ? ಗುರಿ ಸಾಧನೆ ಮಾಡೋದ್ಬಿಟ್ಟು ಲವ್ ಅಂತ ತಲೆ ಕೆಡಿಸ್ಕೊಂಡ್ರೆ ಅದು ನನ್ನ ದಾರಿ ಗಡ್ಡ ಆಗುತ್ತೆ. ಆಶಾ, ಈ ರಾಧಾಕೃಷ್ಣನ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ನನ್ನ ಪ್ರೀತಿ ನಿಮ್ಮ ಗುರಿ ಸಾಧನೆಗೆ ದಾರಿ ಮಾಡಿಕೊಡುತ್ತೆ ಹೊರತು ಯಾವ ಕಾರಣಕ್ಕೂ ಅಡ್ಡಿಯಾಗಲ್ಲ. ಐ ಆಮ್ ಸಾರಿ ಅಶೋಕ್, ನೀನೇ ಆದ್ರೂ ನಾನು ಸಾಕಿದ್ದಂದೆ ಆಸೆನ ನಿರಾಸೆ ಮಾಡೋಳಲ್ಲ. ಅಂತಹ ಸಂದರ್ಭನೇ ಬರಲ್ಲ, ಯಾಕೋ ಏನೋ ಗೊತ್ತಿಲ್ಲ, ಮೊದಲನೇ ನೋಟದಲ್ಲೇ ನಾನು ನಿಮ್ಮ ವಶ ಆದೆ. ನನ್ನ ರಕ್ತದ ಒಂದೊಂದು ಬಿಂದು ಆಶಾ ಆಶಾ ಆಶಾನೇ ನನ್ನ ಸರ್ವಸ್ವ ಅಂತ ಹೇಳ್ತಾ ಇದೆ. ನಿಮ್ ಪ್ರೀತಿಗೆ ನಾನು ಅಭಾರಿ ಆಗಿದ್ದೀನಿ, ಅದೇ ರೀತಿ ನಮ್ಮ ತಂದೆ ವಾತ್ಸಲ್ಯಕ್ಕೂ ಬದ್ದಳಾಗಿದ್ದೀನಿ. ನಿಮ್ ತಂದೆ ಹತ್ರ ನಾನೇ ವಿಷಯ ಮಾತಾಡ್ತೀನಿ. ಅದಕ್ಕೆ ಅವ್ರು ಖಂಡಿತ ಒಪ್ಪೋದಿಲ್ಲ. ಅವರನ್ನು ಒಪ್ಪಿಸೋದು ನನ್ನ ಜವಾಬ್ದಾರಿ, ಬಟ್ ನೀವು ನಿಮ್ಮ ಅಭಿಪ್ರಾಯ ಏನು ಅಂತ ತಿಳಿಸಿ. ನೀವು ನನ್ನ ಮನಸಾರ ಪ್ರೀತಿಸ್ತಾ ಇದ್ರೋ ಇಲ್ವೋ?